ಮಂಗಳೂರು ವಿಶ್ವವಿದ್ಯಾಲಯದ ನೂತನ ಘಟಕದ ಪದವಿ ಕಾಲೇಜು ಪ್ರಸಕ್ತ ವರ್ಷದಿಂದ ಮೂಡುಬಿದಿರೆ ತಾಲೂಕಿನಲ್ಲಿ ಆರಂಭವಾಗಲಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೂತನ ಶೈಕ್ಷಣಿಕ ನೀತಿಯ ಅನುಷ್ಠಾನದ ಉದ್ಘಾಟನಾ ಸಮಾರಂಭದಲ್ಲಿ ಆಗಸ್ಟ್ 30 ರಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಂದ ಉದ್ಘಾಟನೆಗೊಳ್ಳಲಿದೆ ಎಂದು ಶಾಸಕ ಉಮಾನತ್ ಕೋಟ್ಯಾನ್ ಹೇಳಿದರು. ಮೂಡುಬಿದಿರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬನ್ನಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಬಿಬಿಎಂ, ಬಿಸಿಎ ಮತ್ತು ಬಿಕಾಂ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ಕೋರ್ಸಿಗೆ 60 ಮಂದಿಗೆ ಪ್ರವೇಶಾವಕಾಶ ದೊರೆಯಲಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿಎ, ಬಿಎಸ್ಸಿ ಕೋರ್ಸ್ಗಳು ಆರಂಭಿಸುವ ಚಿಂತನೆಯಿದೆ. ಮೂಡುಬಿದಿರೆ ಆಸುಪಾಸಿನ ಅರ್ಹ ಬಡ ಶಿಕ್ಷಣಾಪೇಕ್ಷಿಗಳು ಇದರ ಪ್ರಯೋಜನ ಪಡೆಯಬಹುದು. ಸದ್ಯ ಘಟಕ ಕಾಲೇಜು ಪ್ರಾರಂಭಗೊಳ್ಳಲಿದ್ದು ಮುಂದಿನ ದಿನಗಳಲ್ಲಿ ಸ್ವಂತ ನಿವೇಶನದಲ್ಲಿ ಸರ್ಕಾರಿ ಕಾಲೇಜು ಸ್ಥಾಪನೆಯಾಗಲಿದೆ. ಅಳಿಯೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡ ಸದ್ಯದಲ್ಲೇ ಆರಂಭವಾಗಲಿದೆ ಎಂದು ಶಾಸಕರು ತಿಳಿಸಿದರು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಬನ್ನಡಕದ ಪ್ರಾಥಮಿಕ ಏನು ಅಲ್ಲಿ ಶಾಲೆ ಇದೆ, ಆ ಶಾಲೆ ವಠಾರದಲ್ಲಿ ಪಾಡಿಯಾರ ಇವತ್ತು ಈ ವರ್ಷದಿಂದಲೇ ಸರ್ಕಾರಿ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜು ಪ್ರಾರಂಭ ಆಗ್ತದೆ. ಬಿಬಿಎ, ಬಿಬಿಎಂ, ಬಿಸಿಎ, ಬಿಕಾಂ ಮೂರು ನಮ್ಮ ಕೋರ್ಸ್ಗಳನ್ನು ಪ್ರಾರಂಭಿಸ್ತೇವೆ. ಬರುವ ವರ್ಷ ನಮಗೆ ಬಿಬಿಎಂ, ಬಿಸಿಎ, ಬಿಕಾಂ ಬರುವ ವರ್ಷದಿಂದ ಬಿಎಸ್ಸಿಯನ್ನು ಪ್ರಾರಂಭಿಸ್ತೇವೆ. ಈ ವರ್ಷ ಯಾಕೆ ಪ್ರಾರಂಭಿಸಿದ್ರು ಅಂತ ಕೇಳಿದ್ರೆ, ನಮಗೆ ಜಾಗದ ಸ್ವಲ್ಪ ಅಡಚಣೆ ಇದೆ, ಲ್ಯಾಬ್ ಮಾಡಲಿಕ್ಕೆ ಜಾಗದ ಕೊರತೆ ಇರೋದರಿಂದ ನಾನೇ ಬೇಡ ಅಂತ ಹೇಳಿದರೆ ಮೂರು ಕೋರ್ಸ್ಗಳನ್ನು ಪ್ರಾರಂಭಿಸ್ತೇವೆ. 30 ನಾಡದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರು ಮಂಗಳ ಗಂಗೋತ್ರಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾರೆ, ಉದ್ಘಾಟನೆ ಆಗ್ತದೆ. ಈ ಕಾಲೇಜಿನ ಉದ್ಘಾಟನೆ 30 ಕೊನಜೆ ಮಂಗಳ ಗಂಗೋತ್ರಿಗೆ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅದರ ಒಂದು ಏನು ಒಂದು ಮಾಹಿತಿ ಮಾರ್ಗದರ್ಶನ ಅಂತ ನೋಡಲಿಕ್ಕೆ ಅದೇ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಉದ್ಘಾಟನೆ ಮಾಡ್ತೇವೆ. ಈಗಾಗಲೇ ಇವತ್ತೇ ನಾನು ಹೇಳಿದ್ದೇನೆ, ಪ್ರಿನ್ಸಿಪಾಲ್ ನೋಟಿಫಿಕೇಷನ್ ಮಾಡಬೇಕಾಗಿದೆ. ಪ್ರಿನ್ಸಿಪಾಲನ್ನು ಕಾಲ್ಫರ್ ಮಾಡಬೇಕು, ಕೂಡಲೇ ಒಂದು ಕರೆದು ಒಳ್ಳೆಯ ಪ್ರಿನ್ಸಿಪಾಲನ್ನು ಕೊಡಿ. ಉಳಿದಂತೆ ಕಚೇರಿ ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕೆ ಕೂಡಲೇ ಮಾಡಬೇಕು ಅಂತ ನಾನು ಈಗಾಗಲೇ ವೈಸ್ ಚಾನ್ಸಲರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, ಉಪಾಧ್ಯಕ್ಷ ಸುಜಾತ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಪುರಸಭೆ ಸದಸ್ಯ ರಾಜೇಶ್ ನಾಯಕ್, ಮೂಡ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ, ಸದಸ್ಯರಾದ ಲಕ್ಷ್ಮಣ್ ಪೂಜಾರಿ, ಗೋಪಾಲ ಶೆಟ್ಟಿಗರ್, ಬಿಜೆಪಿ ಮುಖಂಡ ಅಭಿಲಾಷ್ ಶೆಟ್ಟಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿಫೋ ನ್ಯೂಸ್, ಮೂಡುಬಿದಿರೆ.